ಬೆಳ್ಳಂಬೆಳಗ್ಗೆ ಭೀಕರ ರಸ್ತೆ ಅಪಘಾತದಲ್ಲಿ 13 ಜನ ಸಾವು. ಶಿವಮೊಗ್ಗ ಮೂಲದ 15 ಜನರು ಟಿಟಿ ವಾಹನದಲ್ಲಿ ಗುರುವಾರ ಜೂನ್ 27 ರಂದು ಬೆಳಗಾವಿ ಜಿಲ್ಲೆಯ ಸವದತ್ತಿ ರೇಣುಕಾಯಲಮ್ಮನ ದೇವಸ್ಥಾನಕ್ಕೆ ತೆರಳಿದ್ದರು. ದೇವಿ ದರ್ಶನ ಪಡೆದು ಪುಣೆ ಬೆಂಗಳೂರು ರಾಷ್ಟೀಯ ಹೆದ್ದಾರಿಯಲ್ಲಿ ಮರಳಿ ಊರಿಗೆ ಹೋಗುವಾಗ ಭೀಕರ ಅಪಘಾತ ಸಂಭವಿಸಿದೆ. 13 ಜನರು ಮೃತಪಟ್ಟಿದ್ದಾರೆ. ಬ್ಯಾಡಗಿ ತಾಲೂಕಿನ ಗುಂಡೇನಹಳ್ಳಿ ಕ್ರಾಸ್ ಬಳಿಯ ಬೆಂಗಳೂರು ಪುಣೆ ರಾಷ್ಟೀಯ ಹೆದ್ದಾರಿಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು 13 ಜನರು ಮೃತಪಟ್ಟಿದ್ದಾರೆ. ನಿಂತಿದ್ದ ಲಾರಿಗೆ ಹಿಂದಿನಿಂದ ಟಿಟಿ ವಾಹನ ಡಿಕ್ಕಿಯಾಗಿದೆ. ಡಿಕ್ಕಿ ರಭಸಕ್ಕೆ ಟಿಟಿ ವಾಹನದಲ್ಲಿದ್ದ ಮಂದಿ ಮಹಿಳೆಯರು ಸೇರಿದಂತೆ ಜನ ಮೃತಪಟ್ಟಿದ್ದಾರೆ. ಪರಶುರಾಮ್ ಭಾಗ್ಯ ನಾಗೇಶ್, ವಿಶಾಲಾಕ್ಷಿ ಅರ್ಪಿತಾ ಸುಭದ್ರಾ, ಬಾಯಿ ಪುಣ್ಯ ಮಂಜುಳಾಬಾಯಿ, ಚಾಲಕ ಆದರ್ಶ್, ಮಾನಸ ರೂಪ ಮಂಜುಳಾ ಮೃತರು ಮೃತಪಟ್ಟವರು. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಎಮ್ಮೆಹಟ್ಟಿ ಗ್ರಾಮದ ನಿವಾಸಿಗಳು ಎಂದು ತಿಳಿದು ಬಂದಿದೆ. ನಾಲ್ವರ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬೆಳಗಿನ ಜಾವ 4 ಗಂಟೆಯ ಸುಮಾರಿಗೆ ಅಪಘಾತ ನಡೆದಿದೆ ಎನ್ನಲಾಗಿದೆ. ಈ ಬಗ್ಗೆ ಹಾವೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂಶಿಕುಮಾರ್ ಮಾತನಾಡಿ, ಟಿಟಿ ವಾಹನದಲ್ಲಿದ್ದ ಒಟ್ಟು 15 ಜನರು ಸವದತ್ತಿ ರೇಣುಕಾಯಲ್ಲಮ್ಮ ದರ್ಶನ ಪಡೆದು ಮರಳಿ ಊರಿಗೆ ಹೋಗುತ್ತಿರುವಾಗ ಅಪಘಾತ ಸಂಭವಿಸಿದೆ. ಹಾಸ್ಪಿಟಲಲ್ಲಿ ಕೂಡ 2 ಜನ, ಒಂದು ಅಜ್ಜಿ ಮತ್ತೆ ಒಂದು 17 ಇಯರ್ಸ್ ಬಿಟ್ಟಿದ್ದಾರೆ. ಇನ್ಸಿಡೆಂಟ್ ಆಗಿದೆ, ಪ್ರಮುಖ ಕಾರಣ ಏನಾಗಿದೆ? ಪ್ರಮುಖ ಕಾರಣ ಬಗ್ಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಬರುತ್ತೆ. ಈಗ ಅವರು ಸ್ಟೇಟ್ಮೆಂಟ್ ಕೂಡ ತಗೊಳ್ತಾರೆ. ಸ್ಪಾಟ್ ಅಲ್ಲಿ ನೋಡಿದೆ, ಇದು ಏನಾದ್ರು ಮಾತಾಡಿದ್ದೆ. ಇಂದ ಸ್ವಲ್ಪ ಸ್ಪೀಡ್ ಜಾಸ್ತಿ ಇದ್ದರು ಮತ್ತೆ ಸ್ವಲ್ಪ ರ್ಯಾಶ್ ಆಗಿದೆ. ಎಲ್ಲಿಗೆ ಹೋಗಿ ಬಂದಿದ್ದೆ? ಇವರು ಚಿಂಚೋಳಿ, ಅಲ್ಲಿ ಮಹಿಮಾ ದೇವಸ್ಥಾನ ಇದೆ, ಅಲ್ಲಿಂದ ದರ್ಶನ ಮಾಡಿ ವಾಪಸ್ ಊರಿಗೆ ಹೋದಾಗ ಇದು ಬುಡನಹಳ್ಳಿ ಕ್ರಾಸ್ ಇದೆ. ಇದು ಬ್ಯಾಟಗಿ ತಾಲೂಕಲ್ಲಿ ಮಾಹಿತಿ. ಈಗ ಹಾಸ್ಪಿಟಲ್ ಅಲ್ಲಿ ಹೋಗ್ತೀವಿ. ಅಲ್ಲಿ 2 ಜನ ಇದ್ದಾರೆ, ಕಂಡೀಷನ್ ನೋಡಿ ಮತ್ತೆ ಘಟನೆಯಲ್ಲಿ 9 ಮಹಿಳೆಯರು, 2 ಪುಟ್ಟ ಕಂದಮ್ಮಗಳು, 2 ಗಂಡು ಮಕ್ಕಳು, ಡ್ರೈವರ್ ಮೃತಪಟ್ಟಿದ್ದಾರೆ. ಮೃತದೇಹಗಳನ್ನು ಹಾವೇರಿ ಜಿಲ್ಲಾ ಆಸ್ಪತ್ರೆಯ ಶವಗಾರಕ್ಕೆ ರವಾನೆ ಮಾಡಲಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ದಾರೆ. ಬ್ಯಾಡಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ ಎಂದು ಮಾಹಿತಿ ನೀಡಿದರು. ರೈಟ್ ಕ್ಲಿಕ್ ನ್ಯೂಸ್, ಹಾವೇರಿ.